ನಮಸ್ಕಾರ ಗೆಳೆಯರೆ ಎಲ್ಲ ಕರ್ನಾಟಕದ ಜನತೆಗೆ ಕಿರಣ್ ಕಾಂಬ್ಳೆ ಮಾಡುವ ನಮಸ್ಕಾರಗಳು ಗೆಳೆಯರೆ ನಾನು ನಿಮಗೊಂದು ಸಿಹಿ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೇನೆ ಆಯಿತಾ ಆ ಸಿಹಿ ಸುದ್ದಿ ಏನಂದರೆ ತಾವೆಲ್ಲರೂ ಕುತೂಹಲದಿಂದ ಕಾಯ್ದು ಕುಳಿತಿದ್ದೀರಾ ಯಾವುದಕ್ಕಾಗಿ ಅಂದರೆ ಲಾಸ್ಟ್ ಟೈಮ್ ರಿಕ್ರೂಟ್ಮೆಂಟ್ ಆಗಿತ್ತು ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಹದಿನಾರನೇ ಸಾಲಿನಲ್ಲಿ ಏನು ಜೆ ಎಲ್ ಎಮು ಹುದ್ದೆಗಳಿಗೆ ಏನು ರಿಕ್ರೂಟ್ಮೆಂಟ್ ಆಗಿತ್ತಲ್ಲ ಆ ಹುದ್ದೆಗೆ ಲಾಸ್ಟ್ ಕಟ್ ಆಫ್ ಮಾರ್ಕ್ಸ್ ಎಲ್ಲಿವರೆಗೆ ಬಂದು ನಿಂತಿತ್ತು ಅಂತ ಹೇಳಿ ನೀವೆಲ್ಲರೂ ಕುತೂಹಲದಿಂದ ಕಾಯ್ದು ಕುಳಿತಿದ್ದೀರಾ ಆಯಿತಾ ನಾನು ತುಂಬ ಕಷ್ಟಪಟ್ಟು ಆನ್ಲೈನ್ ಸರ್ಚ್ ಮಾಡಿ ನಾನು ಮೇನ್ ಏನಂತಾರೆ ಅದು ಹೆಸ್ಕಾಮ್ಗೆ ಮತ್ತು ಮೆಸ್ಕಾಮ್ಗೆ ಕರ ಫೋನ್ ಕಾ ಫೋನ್ ಕಾಲ್ ಮಾಡಿ ಅವರಿಂದ ನಾನು ಈ ಲಿಸ್ಟನ್ನು ತರಿಸಿದ್ದೀನಿ ಆಯಿತಾ ಆ ಲಿಸ್ಟ್ನಲ್ಲಿ ಯಾವ ಯಾವ ಕ್ಯಾಟಗರಿ ಇವೆ ಆಯಿತಾ ಫಾರ್ ಎಕ್ಸಾಂಪಲು ಜನ್ರಲ್ಲು ಎಸ್ ಸಿ ಎಸ್ ಟಿ ಒ ಬಿ ಸಿ ಆಯಿತು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಆಯಿತು ಆಯಾ ಆಯಾ ಕೆಟಗರಿಗೆ ಪರ್ಸೆಂಟೇಜ್ ಏನಿದೆ ಹತ್ತನೇ ತರಗತಿಯ ಪರ್ಸೆಂಟೇಜ್ ಏನಿದೆ ಎಲ್ಲಿವರೆಗೆ ಕಟ್ ಆಫ್ ಎಲ್ಲಿವರೆಗೆ ನಿಂತಿದೆ ಅಂತ ಹೇಳಿ ನನ್ನ ಹತ್ರ ಪೂರ್ತಿ ಲಿಸ್ಟೇ ಇದೆ ಆಯ್ತಾ ನಾನು ಎಲ್ಲವನ್ನು ನಿಮಗೆ ಓದಿ ಹೇಳ್ತೀನಿ ನಾನು ಈ ನೋಟಿಫಿಕೇಷನಲ್ಲಿ ಏನೇನು ಬರೆದಿದ್ದೆಲ್ಲ ನನ್ನೆಲ್ಲ ನಿಮಗೆ ಓದಿ ಹೇಳ್ತೀನಿ ಆಯಿತಾ ನಿಮಗೆ ಸ್ವಲ್ಪ ಐಡಿಯಾ ಬಂದುಬಿಡುತ್ತೆ ಅಂದರೆ ನಮ್ಮ ನಮ್ಮ ಪರ್ಸೆಂಟೇಜ್ ಎಷ್ಟಿದೆ ಮತ್ತು ನಾನು ಯಾವ ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಹಾಕ್ಬೇಕಂತೇಳಿ ನಿಮಗೊಂದು ಐಡಿಯಾ ಬಂದ್ಬಿಡುತ್ತೆ ಆಯಿತಾ ನಾನು ನಿಮ್ಮಲ್ಲಿ ಕೇಳೋದು ಒಂದೇ ಈ ವಿಡಿಯೋನ ಕೊನೆವರೆಗೂ ನೋಡಿ ಒಂದು ಸೆಕೆಂಡು ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಗಿಡ ಯಾಕಂದರೆ ಒಂದೊಂದು ಸೆಕೆಂಡ್ ಕೂಡ ತುಂಬಾ ಇಂಪಾರ್ಟೆಂಟು ಎಲ್ಲ ಏನು ಏನೇನು ಮಾಡ್ತಾರೆ ಅಂದರೆ ಒಬ್ಬರು ಏನು ಮಾಡ್ತಾರೆ ಸ್ಟಾರ್ಟಿಂಗ್ ವಿಡಿಯೋ ನೋಡ್ಬಿಟ್ಟು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾರೆ ಸ್ಕಿಪ್ ಹೋಗಬೇಡಿ ಒಂದೊಳ್ಳೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಆಯ್ತಾ ಗೆಳೆಯರಿಗೆ ನಾನು ನಿಮ್ಮಲ್ಲಿ ಏನು ಕೇಳಲ್ಲ ಒಂದೇ ಒಂದು ಸಬ್ಸ್ಕ್ರೈಬು ಒಂದು ವೇಳೆ ಇಷ್ಟ ಆದರೆ ಲೈಕ್ ಕೊಡಿ ಒಂದು ವೇಳೆ ಇಷ್ಟ ಆಗಲಿರ್ತಾರೆ ಡಿಸ್ಲೈಕ್ ಕೊಡಿ ಹಾಗೆ ಯಾರಾದರೂ ಈ ಕೆ ಬಿ ಹುದ್ದೆಗಳಿಗೆ ಅರ್ಜಿಗಳನ್ನ ಹಾಕಿದರೆ ಅವರಿಗೆ ಕೂಡ ಈ ವಿಡಿಯೋನ ಶೇರ್ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಗೆಳೆಯರೆ ಈ ವಿಡಿಯೋನ ಶುರು ಮಾಡೋಣ ಸಬ್ಸ್ಕ್ರೈಬ್ ಟು ಕಿರಣ್ ಕಾಂಬ್ಲಿ ನಾಲೆಜ್ ವರ್ಡ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪ್ರೆಸ್ ಆನ್ ದ ಬೆಲ್ ಆಕನ್ ನೆವರ್ ಮಿಸ್ ಆನ್ ಅಪ್ಡೇಟ್ ಫ್ರಮ್ ದಿಸ್

ನೋಡಿ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ಏನಿದೆ ಲಾಸ್ಟ್ ಟೈಮ್ ಸರ್ಕ್ಯುಲರ್ನ ಹೊರ ಫಾರ್ವರ್ಡಿಸಿದ್ರು ಅದೇ ಅದಿಲ್ಲದೆ ನೋಡಿ ಮತ್ತೆ ಕೆಳಗಡೆ ಬಂದ್ಬಿಟ್ಟು ಪ್ರೊವಿಷನಲ್ ಕಟ್ ಆಫ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಆಫ್ ದ ಲಾಸ್ಟ್ ಕ್ಯಾಂಡಿಡೇಟ್ ಇನ್ ದ ರೇಷಿಯೋ ಆಫ್ ಒನ್ ಬೈ ಸಾರಿ ಒನ್ ರೇಸ್ ಟು ಫೈವ್ ನೀವೆಲ್ಲರೂ ಇಲ್ಲಿ ನಾನು ಮೊದಲೇ ಹೇಳಿದಾಗೆ ನಾನು ಮೊದಲೇ ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಒಂದು ವೇಳೆ ಕ್ಯಾಂಡಿಡೇಟ್ಸ್ನ ಅಂದರೆ ಒಂದು ಯಾರಾದರೂ ಕ್ಯಾಂಡಿಡೇಟ್ಸ್ನ ಕರಿತಂದ್ರೆ ಒನ್ ರೇಸ್ ಟು ಫೈನಲ್ ಕರಿತಾರೆ ಅಂದರೆ ಒಂದು ಹುದ್ದೆಗಳಿಗೆ ಇಪ್ಪತ್ತೈದು ಸ್ಟೂಡೆಂಟ್ಸ್ಗಳನ್ನ ಮಾತ್ರ ಕರಿತಾರೆ ಆಯಿತಾ ಅಂದರೆ ಯಾರು ಜಾಸ್ತಿ ಪರ್ಸೆಂಟೇಜ್ ಇರುತ್ತೆ ಅವರನ್ನ ಮೇಲಿಂದ ಕೆಳಗಿರಿ ಬರ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಮುನ್ನೂರು ಹುದ್ದೆಗಳನ್ನ ಮುನ್ನೂರು ಹುದ್ದೆಗಳಿದ್ದಾವೆ ಅಂತ ತಿಳಿ ಕೇಳಿರಿ ಆಯಿತಾ ಒಂದು ಹುದ್ದೆಗೆ ಇಪ್ಪತ್ತೈದು ಒಂದು ಹುದ್ದೆಗೆ ಇಪ್ಪತ್ತೈದು ಒಂದು ಹುದ್ದೆಗೆ ಇಪ್ಪತ್ತೈದು ಜನರನ್ನು ಕರೀತಾರೆ ಅಂದರೆ ಮುನ್ನೂರು ಹುದ್ದೆಗಳಿಗೆ ನೀವು ಇಂಟು ಮಾಡಿ ನೋಡಿ ಎಷ್ಟಾಗುತ್ತೆ ಅಂತೇಳಿ ಅದೇ ಅದೇ ಪ್ರಾಕ್ಟೀಸ್ ಮಾಡ್ತಾ ಇರೋರು ಅದೇ ನಡೆಯುತ್ತೆ ಆಯಿತಾ ಅದು ಬಂದುಬಿಟ್ಟು ಕಾಲ್ ಫಾರ್ ವೆರಿಫಿಕೇಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಎಂಡ್ಯೂರೆನ್ಸ್ ಟೆಸ್ಟ್ ಫಾರ್ ರಿಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಜೂನಿಯರ್ ಲೈನ್ಮ್ಯಾನ್ ನೀವೆಲ್ಲ ನೋಡ್ತಿದ್ರ ಅಂದ್ರೆ ಕಟ್ ಆಫ್ ಮಾರ್ಕ್ಸ್ ಬಿಟ್ಟಿದ್ದಾರೆ ಕಟ್ ಆಫ್ ಏನ್ ಕಟ್ ಆಫ್ ಏನು ಸೆಲೆಕ್ಟ್ ಆಗಿದಾರಲ್ಲ ಇವೇನು ಸೆಲೆಕ್ಟ್ ಆಗಿದಾರೆ ಇವ್ರನ್ನೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರಿತಿದ್ದಾರೆ ಅದೇ ಎರಡು ಸಾವಿರದ ಹದಿನೈದನೇ ಎರಡು ಸಾವಿರದ ಹದಿನೈದನೇ ವಿಷಯಲ್ಲಿ ಈ ನೋಟಿಫಿಕೇಶನ್ ಬಿಟ್ಟಿದ್ರು ಗೆಳೆಯರೆ ಆಯ್ತಾ ನೋಡೋಣ ಬನ್ನಿ ಕಟ್ ಆಫ್ ಯಾರಿಗೆ ಯಾವ ಪೋಸ್ಟ್ ಏನೇನೋ ಎಲ್ಲ ನೀನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳ್ಸ್ಕೊಡ್ತೀನಿ ಆಯ್ತಾ ನೋಡಿ ರಿಸರ್ವೇಶನ್ ಅಲ್ಲಿ ರಿಸರ್ವೇಶನ್ ನೋಡಿ ನೋಡಿ ಟೂ ಎಕ್ಸ್ ಸರ್ವಿಸ್ ಮ್ಯಾನ್ ಎಕ್ಸ್ ಸರ್ವಿಸ್ ಮ್ಯಾನ್ ಏನಿದ್ದಾರೆ ಅವ್ರ ಪೋಸ್ಟ್ ಎಷ್ಟಿದ್ದು ಅಂದರೆ ಎರಡು ಸಾವಿರದ ಹದಿನೈದನೇ ಇಶ್ವೇಲಿ ಇಪ್ಪತ್ತೊಂದು ಗೆಳೆಯರೆ ಆಯಿತಾ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟು ಬಿ ಕಾಲ್ ಫಾರ್ ವೆರಿಫಿಕನ್ ಸಾರಿ ಇನ್ ದ ಸೆನ್ಸ್ ಅಂದ್ರೆ ವೆರಿಫಿಕೇಶನ್ ಏನಿದ್ದಾರೆ ಇಪ್ಪತ್ತೊಂದು ಜನರನ್ನು ಕರೆದಿದ್ದಾರೆ ಆಯ್ತಾ ಕಟ್ ಆಫ್ ಮಾರ್ಕ್ಸ್ ಬಂದ್ಬಿಟ್ಟು ಥರ್ಟಿ ಸೆವೆನ್ ಪಾಯಿಂಟ್ ಟು ಏಯ್ಟ್ ನೋಡ್ಬೋದು ಥರ್ಟಿ ಸೆವೆನ್ ಪಾಯಿಂಟ್ ಟು ಏಯ್ಟ್ ಗೆಳೆರೆ ಇಲ್ಲಿ ನೀವು ಧೋಖಾ ತಿನ್ನಬೇಡಿ ಯಾಕಂದರೆ ನಾನೇನು ಹೇಳ್ತಿದ್ದೆ ನಿಮಗೆ ನೋಡಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದಾರೆ ಎಕ್ಸ್ ಸರ್ವಿಸ್ ಮ್ಯಾನು ಜಾಸ್ತಿ ಜನ ಇರಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ ಜಾಸ್ತಿ ಇರೋಲ್ಲ ನೂರಲ್ಲಿ ಒಬ್ಬರು ಇಬ್ಬರು ಅಷ್ಟೇ ಇರ್ತಾರೆ ಆಯ್ತಾ ಕೆಳಗಡೆ ಬನ್ನಿ ಟೂ ಎ ಜನ್ರಲ್ ಟು ಎ ಜನ್ರಲು ನೂರ ಐದು ಪೋಸ್ಟ್ಗಳದ್ದು ನೂರ ಐದು ಪೋಸ್ಟ್ಗಳದ್ದು ಆಯ್ತಾ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟು ಬಿ ಕಾಲ್ ಫಾರ್ ವೆರಿಫಿಕಂಟ್ ನೋಡಿ ಗೆಳೆಯರೆ ಆಯ್ತಾ ನೂರ ಐದು ನೋಡಿ ನೂರ ಐದು ಪೋಸ್ಟ್ಗಳಿಗೆ ಆರುನೂರ ಒಂಬತ್ತು ಜನ ಆರುನೂರ ಒಂಬತ್ತು ಜನರನ್ನು ಕರೆದಿದ್ದರು ಅಂದರೆ ಪೋಸ್ಟ್ ಇರೋದೆಷ್ಟು ನೂರ ಐದೇ ನೋಡ್ಬೋದು ನೂರ ಐದು ಪೋಸ್ಟ್ ಇವೆ ಬಟ್ ಜನರನ್ನು ಕರೆದಿದ್ದು ಆರುನೂರ ಒಂಬತ್ತು ಕಟ್ ಆಫ್ ಎಷ್ಟಿತ್ತು ಸೆವೆಂಟಿ ಏಯ್ಟು ಸಾರಿ ಸೆವೆಂಟಿ ಟು ಕಟ್ ಆಫ್ ಇದೆ ನೋಡಿ ಸೆವೆಂಟಿ ಟೂ ಪಾಯಿಂಟ್ ನೈನ್ ಸಿಕ್ಸ್ ಆಯಿತಾ ನೋಡಿ ನಿಮ್ಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾವು ಬರೀ ಡೇಟಾ ನಿಮಗೆ ಹೇಳ್ತಿದ್ದೀನಿ ಆಮೇಲೆ ನಿಮಗೆ ಈ ಪೂರ್ತಿ ಏನಿದೆ ಅಂತ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ ನೋಡಿ ಟೂ ಎ ಕೆ ಎಮ್ ಕೆ ಎಮ್ ಏನಂತ ನೋಡೋಣ ಬನ್ನಿ ಕೆಳಗಡೆ ಕೆ ಎಮ್ ಲಾಂಗ್ ಫಾರ್ಮ್ ಅವ್ರು ಕೊಟ್ಟೆ ಇಲ್ಲ ಅಂದ್ರೆ ಕೆ ಎಮ್ ಅಂದರೆ ಆ ಕೆಟಗರಿ ಯಾರಾದರೂ ಇದ್ದರೆ ನಿಮ್ಗೆ ಅರ್ಥ ಆಗ್ಬೋದು ಆಯಿತಾ ಟು ಎ ಕೆ ಎಮ್ ಟು ಎ ಕೆ ಎಮ್ ಏನಿದೆ ಹತ್ತು ಪೋಸ್ಟ್ ರಿಸರ್ವ್ ಇದ್ದು ಹತ್ತು ಪೋಸ್ಟ್ ರಿಸರ್ವ್ ಇತ್ತು ಅದರಲ್ಲಿ ನೋಡಿ ಹತ್ತು ಪೋಸ್ಟ್ಗೆ ಐವತ್ತು ಜನರನ್ನು ಕರೆದಿದ್ದಾರೆ ಅಂದರೆ ಗೈಸ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ ಇದನ್ನ ಇದೇ ಮ್ಯಾಥಮೆಟಿಕ್ಸ್ ನೀವು ಹಾಕಿ ನೋಡಿ ಅಂದರೆ ನೋಡಿ ಹತ್ತು ಜನ ಹತ್ತು ಪೋಸ್ಟ್ಗೆ ಐವತ್ತು ಜನರನ್ನು ಕರೆದಿದ್ದಾರೆ ನೂರ ಐದು ಪೋಸ್ಟ್ಗೆ ಆರ್ನೂರ ಒಂಬತ್ತು ಜನರನ್ನು ಕರೆದಿದ್ದಾರೆ ಇಪ್ಪತ್ತೊಂದು ಪೋಸ್ಟ್ಗೆ ಇಪ್ಪತ್ತೊಂದು ಇದೆ ಅಂದರೆ ಇಲ್ಲಿ ಇದರ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಇದೆ ಎಕ್ಸ್ ಸರ್ವಿಸ್ ಮ್ಯಾನ್ ಅದು ಬೇರೆ ಇದೆ ಅದನ್ನು ಬಿಟ್ಬಿಡಿ ನೋಡಿ ನೂರ ಐದು ನೂರ ಐದು ಪೋಸ್ಟ್ಗೆ ಒಂಬತ್ತು ಪೋ ಆರ್ನೂರ ಒಂಬತ್ತು ಜನರನ್ನು ಕರೆದಿದ್ದಾರೆ ಹತ್ತು ಪೋಸ್ಟ್ಗೆ ಐವತ್ತು ಜನ ನೋಡಿ ಅದೇ ಕೆಳಗಡೆ ಕೆಳಗಡೆ ಕೂಡ ಅದೇ ಫಾಲೋ ಆಗಿದೆ ಕೆಳಗಡೆ ಕೂಡ ಅದೇ ಫಾಲೋ ಆಗಿದೆ ನೋಡಿ ನೋಡಿ ಟು ಎ ಪಿ ಡಿ ಪಿ ಟು ಎ ಪಿ ಡಿ ಪಿ ಏನು ರಿಸರ್ವೇಷನ್ ಇದೆ ಆ್ಯಕ್ಚುಲಿ ಅವರು ಕೆಳಗಡೆ ಏನು ಮೆನ್ಷನ್ ಮಾಡಿಲ್ಲ ಪಿ ಡಿ ಪಿ ಅದ್ರ ಲಾಂಗ್ ಫಾರ್ಮ್ ಏನಂತ ನನಗೂ ಅರ್ಥ ಆಗುತ್ತಲ್ಲ ಅಂದ್ರೆ ನಿಮ್ಗೆ ಆ ರಿಸರ್ವೇಷನ್ ಯಾರು ಇದ್ರೂ ಅವ್ರಿಗೆ ಅರ್ಥ ಆಗ್ತಿರ್ಬೋದು ನೀವು ನೋಡಿ ಆಯಿತಾ ಟು ಎ ಪಿ ಡಿ ಪಿ ಬಂದ್ಬಿಟ್ಟು ಹತ್ತು ಪೋಸ್ಟ್ ಇದ್ವಿ ಹತ್ತು ಪೋಸ್ಟ್ ಗಳು ಇದ್ದವು ಎರಡ್ ಸಾವಿರದ ಹದಿನೈದರಲ್ಲಿ ಅದರಲ್ಲಿ ಐವತ್ತು ಪೋಸ್ಟ್ಗಳನ್ನು ಐವತ್ತು ಜನ ಸಾರಿ ಐವತ್ತು ಜನರನ್ನು ಕರೆದಿದ್ದಾರೆ ನೋಡಿ ಹತ್ತು ಪೋಸ್ಟ್ಗಳೇ ಐವತ್ತು ಜನರನ್ನು ಕರೆದ್ರು ಒನ್ ರಷ್ಟು ಫೈನಲ್ ಕರಿತಾ ಇದ್ದಾರೆ ಒನ್ ಟು ಫೈವ್ ಫೈನಲ್ ಕರೆತಿದ್ದಾರೆ ಆಯಿತಾ ಮತ್ತು ಲಾಸ್ಟ್ ಕಟ್ ಆಫ್ ಏನ್ ನಿಂತಿತ್ತು ಎಪ್ಪತ್ತೈದು ನಿಂತಿತ್ತು ನೋಡಿ ಗೈಸ್ ಎಪ್ಪತ್ತು ಸೆವೆಂಟಿ ಪಾಯಿಂಟ್ ಏಯ್ಟ್ ಏಟ್ಗೆ ನಿಂತಿತ್ತು ಆಯಿತಾ ಟು ಎ ಪಿ ಎಚ್ ಟು ಎ ಪಿ ಎಚ್ ಅಂದರೆ ಯಾರು ಹ್ಯಾಂಡಿಕ್ಯಾಪ್ಟ್ ಏನಿದ್ರೆ ಅವರು ನೋಡಿ ಹನ್ನೊಂದು ಪೋಸ್ಟ್ ಇದ್ವಿ ಹನ್ನೊಂದು ಪೋಸ್ಟು ಅದರಲ್ಲಿ ಟು ಬಿ ಕಾಲ್ಡ್ ಅಂದರೆ ಮೂವತ್ತು ಜನರನ್ನು ಕರೆದಿದ್ರು ಇಂಟರ್ವ್ಯೂಗೆ ಆಯಿತಾ ಮೂವತ್ತು ಜನ ನೋಡಿ ಸ್ವಲ್ಪ ಇದು ಹ್ಯಾಂಡಿಕ್ಯಾಪ್ ಜಾಸ್ತಿ ಜನ ಇರೋಂಗಿಲ್ಲ ನೂರಲ್ಲಿ ಒಬ್ಬರು ಇಬ್ಬರು ಅಷ್ಟೇ ಇರ್ತಾರೆ ಆಯಿತಾ ಅವ್ರದ್ದು ಅವ್ರದ್ದು ಟು ಎ ಪಿ ಎಚ್ ಅಲ್ಲಿ ನಿಂತಿತ್ತು ಥರ್ಟಿ ಸೆವೆನ್ಗೆ ನಿಂತಿದ್ದು ನೋಡಿ ಥರ್ಟಿ ಸೆವೆನ್ ಆಯಿತಾ ಮತ್ತು ಟು ಎ ರೂರಲ್ ರೂರಲ್ಲು ಪೋಸ್ಟ್ ಇದ್ದು ಐವತ್ ಆಯಿತಾ ಆಯ್ತಾ ಮೂರು ಪೋಸ್ಟ್ಗೆ ಎರಡು ನೂರ ಅರವತ್ತೈದು ಜನರನ್ನು ಕರೆಯಲಾಗಿತ್ತು ಆಯಿತಾ ಸೆವೆಂಟಿ ತ್ರೀ ಪಾಯಿಂಟ್ ಫೋರ್ ಫೋರ್ ಸೆವೆಂಟಿ ತ್ರೀ ಪಾಯಿಂಟ್ ಫೋರ್ ಫೋರ್ ಕಟ್ ಆಫ್ ನಿಂತಿತ್ತು ಯಾವಾಗ ಎರಡು ಸಾವಿರದ ಹದಿನೈದರಲ್ಲಿ ಆಯಿತಾ ಟು ಬಿ ಎಕ್ಸ್ ಸರ್ವಿಸ್ ಮ್ಯಾನ್ ನೋಡಿ ಮೇಲೆ ಇತ್ತು ಟು ಎಕ್ಸ್ ಸರ್ವಿಸ್ ಮನ್ ಕೆಳಗಡೆ ಬಂದಿ ಟು ಬಿ ಎಕ್ಸ್ ಸರ್ವಿಸ್ ಮ್ಯಾನ್ ಪೋಸ್ಟ್ ಇದ್ದು ಐದು ಪೋಸ್ಟ್ ಬರೀ ಐದೇ ಕರೆದ ಅಂದರೆ ಇಂಟರ್ವ್ಯೂಗೆ ಐದು ಜನ ಕರೆದಿದ್ದಾರೆ ನಿಂತಿತ್ತು ಫೋರ್ಟಿ ಫೈವ್ ಪಾಯಿಂಟ್ ಸೆವೆನ್ ಸಿಕ್ಸ್ ಕಟ್ ಆಫ್ ನಿಂತಿತ್ತು ಆಯಿತಾ ಅದಾದ್ಮೇಲೆ ಟು ಬಿ ಕೆ ಎಂ ಟು ಬಿ ಕೆ ಕೆಎಂ ಅಂದ್ರೆ ನನಗೂ ಗೊತ್ತಿಲ್ಲ ಅಂದ್ರೆ ಯಾರು ಅಂದ್ರೆ ಯಾರಾದ್ರೂ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರಾದರೂ ಸರ್ಟಿಫಿಕೇಟ್ ಡಾಕ್ ಅಲ್ಲಿ ಗೊತ್ತಾಗ್ಬೋದು ಅವ್ರು ಏನು ಮೆನ್ಷನ್ ಮಾಡಿಲ್ಲ ಆಮ್ ರಿಯಲಿ ಸಾರಿ ಫಾರ್ ದಟ್ ಥಿಂಗ್ ಆಯ್ತಾ ನೋಡಿ ಪೋಸ್ಟ್ ಇದ್ದಿದ್ದು ಮೂರು ಹದಿನೈದು ಜನರನ್ನು ಕರೆದಿದ್ರು ಕಟ್ ಆಫ್ ಏನು ನಿಂತಿದ್ದು ಸೆವೆಂಟಿ ತ್ರೀ ಪಾಯಿಂಟ್ ಫೋರ್ ಫೋರ್ ಸೆವೆಂಟಿ ತ್ರೀ ಪಾಯಿಂಟ್ ಫೋರ್ ಫೋರ್ ಅಂದರೆ ಸೆವೆಂಟಿ ತ್ರೀ ಪಾಯಿಂಟ್ ಫೋರ್ ಫೋರ್ ಮೇಲೆ ಯಾರು ಮಾರ್ಕ್ಸ್ ಇದೆ ಅವ್ರನ್ನೆಲ್ಲರೂ ಕರೆದಿದ್ದಾರೆ ಆಯ್ತಾ ಅದಾದ್ಮೇಲೆ ಟು ಬಿ ಪಿ ಡಿ ಪಿ ನೋಡಿ ಎರಡು ಪೋಸ್ಟ್ ಇದ್ವಿ ಹತ್ತು ಪೋಸ್ಟ್ಗಳು ಕರೆದಿದ್ದಾರೆ ನೋಡಿ ಗೈಸ್ ಯಾವುದು ಫೈ ಒನ್ ಟೆಸ್ಟು ಫೈನಲ್ ಕರೆದಿದ್ದಾರೆ ಆಯಿತಾ ಎರಡು ಪೋಸ್ಟಿಗೆ ಹತ್ತು ಜನರನ್ನು ಕರೆದಿದ್ರು ಅಂದರೆ ನೋಡಿ ಕಟ್ ಆಫ್ ಎಷ್ಟು ನಿಂತಿತ್ತು ಸೆವೆಂಟಿ ಒನ್ ಪಾಯಿಂಟ್ ಜೀರೋ ಫೋರ್ ಆಯಿತಾ ಟು ಬಿ ಪಿ ಎಚ್ ನೋಡ್ಬೋದು ಟು ಬಿ ಪಿ ಎಚ್ ಮೂರು ಪೋಸ್ಟ್ಗೆ ಒಂಬತ್ತು ಜನರನ್ನು ಕರೆದಿದ್ರು ಮತ್ತು ಲಾಸ್ಟ್ ಎಷ್ಟು ಕಟ್ ಆಫ್ ಥರ್ಟಿ ಸೆವೆನ್ ಪಾಯಿಂಟ್ ಟು ಏಟ್ ನಿಂತಿತ್ತು ಆಯಿತಾ ಟು ಬಿ ರೂರಲ್ ಬಂದ್ಬಿಟ್ಟು ಹದಿನೈದು ಪೋಸ್ಟ್ ಇದ್ದು ಅದರಲ್ಲಿ ಸೆವೆಂಟಿ ಫೈವ್ ಜನರನ್ನು ಕರೆದಿದ್ರು ಸೆವೆಂಟಿ ಫೈವ್ ಪರ್ಸೆಂಟ್ ಕರೆದಿದ್ರು ಅಂದರೆ ಕಟ್ ಆಫ್ ಎಷ್ಟು ನಿಂತಿದ್ದು ಸೆವೆಂಟಿ ತ್ರೀ ಪಾಯಿಂಟ್ ಟು ಏಟ್ಗೆ ನಿಂತಿತ್ತು ಹೆಸ್ಕಾಮ್ ಮಾತಾಡ್ತಿದ್ದೆ ನಾನು ಆಯಿತಾ ತ್ರೀ ಎ ಎಕ್ ಸರ್ವಿಸ್ ಮ್ಯಾನ್ ನೋಡಿ ಪೋಸ್ಟ್ ಇದ್ದು ಐದು ಅದರಲ್ಲಿ ನಾಲ್ಕು ಏನಿದೆ ನಾಲ್ಕು ಐದು ಪೋಸ್ಟ್ ನಾಲ್ಕು ಜನರನ್ನು ಅಷ್ಟೇ ಕರೆದಿದ್ರು ಅವರು ಆಯಿತಾ ಅಂದರೆ ಅದರಲ್ಲಿ ಯಾರಾದರೂ ಏನಾದರೂ ಮಿಸ್ ಅಂದರೆ ಫಾರ್ ಎಕ್ಸಾಂಪಲ್ ನಾಲ್ಕು ಜನರನ್ನು ಯಾವ್ದು ಕರೆದಿದ್ದಾರೆ ಅದು ಆ ರಿಸರ್ವೇಷನ್ಗೆ ನಾನು ಅಪ್ಲೈ ಮಾಡಿ ಮಾಡಿದಾರಲ್ಲ ಕ್ಯಾಂಡಿಡೇಟ್ಸು ಅದರಲ್ಲಿ ಯಾರಾದರೂ ತಪ್ಪು ಮಾಹಿತಿ ಕೊಟ್ಟಿರ್ಬೋದು ಏನೋ ಏನೋ ಆಗಿರ್ಬೋದು ಅದಕ್ಕೆ ಒಂದು ಕ್ಯಾಂಡಿಡೇಟ್ ಕಡಿಮೆ ಆಗಿದೆ ಅಷ್ಟೇ ಆಯಿತಾ ಮತ್ತೆ ನೋಡಿ ಥರ್ಟಿ ಫೈವ್ ಪರ್ಸೆಂಟ್ ಇತ್ತು ನೋಡಿ ತರ್ಟಿ ಫೈವ್ ಪಾಯಿಂಟ್ ಟೂ ಜೀರೋ ಮೇಲ್ಗಡೆ ಯಾರಾದ್ರೂ ಮಾರ್ಕ್ಸ್ ಎಲ್ಲರೂ ಕರೆದಿದ್ದಾರೆ ಅವರು ಆಯಿತಾ ತ್ರೀ ಎ ಜನರಲ್ ಬಂದ್ಬಿಟ್ಟು ಟ್ವೆಂಟಿ ಏಟ್ ಪೋಸ್ಟ್ಗೆ ನೂರ ಅರವತ್ತೊಂದು ಜನರನ್ನು ಕರೆದಿದ್ದಾರೆ ನೂರ ಅರವತ್ತೊಂದು ಜನರನ್ನು ಕರೆದಿದ್ದಾರೆ ಮತ್ತು ಅವ್ರದ್ದು ಕಟ್ ಆಫ್ ಎಷ್ಟಿಂಗ್ ನಿತ್ತು ಸೆವೆಂಟಿ ಪಾಯಿಂಟ್ ಫೋರ್ ಜೀರೋಗೆ ನಿಂತಿತ್ತು ಆಯಿತಾ ತ್ರೀ ಎ ಕೆ ಎಮ್ ಬಂದ್ಬಿಟ್ಟು ಮೂರು ಪೋಸ್ಟ್ಗೆ ಹದಿನೈದು ಜನರನ್ನು ಕರೆದಿದ್ದರು ಅದರಲ್ಲಿ ಸೆವೆಂಟಿ ಒನ್ ಪಾಯಿಂಟ್ ಜೀರೋ ಫೋರ್ ಏನಿದೆ ಅದು ಕಟ್ ಆಫ್ ನಿಂತಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಆಯಿತಾ ತ್ರೀ ಎ ಪಿ ಡಿ ಪಿ ನೋಡಿ ಎರಡು ಪೋಸ್ಟ್ಗೆ ಹತ್ತು ಜನರನ್ನು ಕರೆದಿದ್ದರು ಕಟ್ ಆಫ್ ಏನಿತ್ತು ಸಿಕ್ಸ್ಟಿ ನೈನ್ ಪಾಯಿಂಟ್ ಫೋರ್ ಫೋರ್ ಕಟ್ ಆಫ್ ನಿಂತಿತ್ತು ಆಯಿತಾ ಅದಾದ್ಮೇಲೆ ಅದಾದ್ಮೇಲೆ ತ್ರೀ ಎ ಹ್ಯಾಂಡಿಕ್ಯಾಪ್ ನೋಡಿ ಮೂರು ಪೋಸ್ಟ್ಗೆ ಏಳು ಜನರನ್ನು ಕರೆದಿದ್ದರು ಮತ್ತು ಅದರ ಕಟ್ ಆಫು ಫೋರ್ಟಿ ಪಾಯಿಂಟ್ ಏಯ್ಟ್ ಜೀರೋಗೆ ನಿಂತಿತ್ತು ಆಯಿತಾ

ತ್ರೀ ಎ ರೂರಲ್ಲು ಹದಿನೈದು ಪೋಸ್ಟ್ ಇತ್ತು ಎಪ್ಪತ್ತೈದು ಜನರನ್ನು ಕರೆದಿದ್ರು ಕಟ್ ಆಫ್ ಸೆವೆಂಟಿ ಒನ್ ಪಾಯಿಂಟ್ ಜೀರೋ ನಿಂತಿತ್ತು ಆಯಿತಾ ರೂರಲ್ ಆಯಿತು ಇವಾಗ ಮತ್ತು ತ್ರೀ ಬಿ ಎಕ್ಸ್ ಸರ್ವಿಸ್ ಮ್ಯಾನು ಏಳು ಪೋಸ್ಟಿಗೆ ಏಳು ಪೋಸ್ಟಿಗೆ ಗೆ ಏಳು ಜನರನ್ನು ಕರೆದಿದ್ರು ಕಟ್ ಆಫ್ ಎಷ್ಟು ಸಿಕ್ಸ್ಗೆ ನಿಂತಿತ್ತು ಆಯಿತಾ ಮತ್ತು ತ್ರೀ ಬಿ ಜನರಲ್ಲು ಥರ್ಟಿ ಫೈವ್ ಪೋಸ್ಟ್ಗೆ ಎರಡು ನೂರ ಮೂರು ಜನರನ್ನು ಕರೆದಿದ್ರು ಆಯಿತಾ ತ್ರಿ ಬಿ ನೋಡಿ ತ್ರಿ ಬಿ ಜನರಲ್ಲು ಮೂವತ್ತೈದು ಪೋಸ್ಟ್ ಇದ್ದು ಅದರಲ್ಲಿ ಎರಡು ಎರಡು ನೂರ ಮೂರು ಜನರನ್ನು ಕರೆದಿದ್ರು ಅದರಲ್ಲಿ ಸೆವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಜೀರೋ ಕಟ್ಟಪ್ ನಿಂತಿತ್ತು ಆಯಿತಾ ತ್ರಿ ಬಿ ಕೆ ಎಮ್ ನೋಡ್ಬೋದು ಮೂರು ಪೋಸ್ಟ್ಗೆ ಹದಿನೈದು ಜನರನ್ನು ಕಟ್ಟಪ್ಪು ಸೆವೆಂಟಿ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ತ್ರಿ ಬಿ ಟಿ ಡಿ ಪಿ ಮೂರು ಪೋಸ್ಟು ಹದಿನೈದು ಹದಿನೈದು ಜನ ಕರೆದಿದ್ರು ಸೆವೆಂಟಿ ಏನ್ ಪಾಯಿಂಟ್ ತ್ರೀ ಸಿಕ್ಸ್ ಗೆಳೆಯರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಯಾಕೆಂದರೆ ನಿಮಗೇನು ಈಸಿ ಅನಿಸೋದು ಅಷ್ಟು ಈಸಿ ಇಲ್ಲ ನಾನು ನಿಮ್ಗೆ ಕೊನೆಗೊಂದು ಎಕ್ಸ್ಪ್ಲೇಷನ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಯಾವ ಇನ್ ದ ಸೆನ್ಸ್ ಯಾವ ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಹಾಕಿದರೆ ಒಳಿತು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ ಹೇಳಿ ಹೇಳಿಕೆ ಹೋಗ್ತಾ ಇದ್ದೀನಿ ಅಂದರೆ ಫಾರ್ ಎಕ್ಸಾಂಪಲ್ ಸೆವೆಂಟಿ ಫೈವ್ ಇನ್ ದ ಸೆನ್ಸ್ ಸೆವೆಂಟಿಗಿಂತ ಸೆವೆಂಟಿಗಿಂತ ಮೇಲ್ಗಡೆ ಇದ್ದರೆ ಯಾವ ಪೋಜ್ ಹಾಕಬೇಕು ಏಯ್ಟಿ ಫೈಗಿಂತ ಮೇಲ್ಗಡೆ ಹಾಕಿದರೆ ಯಾವ ಎಲೆಕ್ಟ್ರಿಸಿ ಯಾವ ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಹಾಕ್ಬೇಕು ನಾನು ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಆಯಿತಾ ಮತ್ತೆ ಕೆಳಗಡೆ ಬಂದ್ಬಿಟ್ಟು ತ್ರಿ ಬಿ ಪಿ ಎಚ್ ನೋಡಿ ತ್ರೀ ಬಿ ಪಿ ಎಚ್ ನಾಲ್ಕು ಪೋಸ್ಟು ಹನ್ನೆರಡು ಜನ ಕರೆದಿದ್ರು ಫಾರ್ಟಿ ಒನ್ ಪಾಯಿಂಟ್ ಫೋರ್ ಫೋರ್ ಒನ್ ಕಟ್ ನಿಂತಿತ್ತು ಆಯಿತಾ ತ್ರೀ ಬಿ ರೂರಲ್ಲು ಹದಿನೆಂಟು ಪೋಸ್ಟು ತೊಂಬತ್ತು ಜನರನ್ನು ಕರೆದಿದ್ರು ಸೆವೆಂಟಿ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸು ಸೆವೆಂಟಿ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ನಿಂತಿತ್ತು ಕಟ್ ಆಫ್ ನೋಡಿ ಕ್ಯಾಟ್ ಎಕ್ ಸರ್ವಿಸ್ ಮನ್ನು ಐದು ಪೋಸ್ಟ್ ಇತ್ತು ರಿಸರ್ಡ್ ಐದು ಪೋಸ್ಟ್ ಇತ್ತು ಅದರಲ್ಲಿ ಐದು ಜನರನ್ನು ಕರೆದಿದ್ರು ಕಟ್ ಆಫ್ ಫೋರ್ಟಿ ಪಾಯಿಂಟ್ ಫೋರ್ಟಿ ಏಯ್ಟ್ಗೆ ಸಾರಿ ಫೋರ್ ಏಟ್ಗೆ ನಿಂತಿತ್ತು ಆಯಿತಾ ಕ್ಯಾಟ್ ಜನರಲ್ಲು ಟ್ವೆಂಟಿ ಏಯ್ಟ್ ಪೋಸ್ಟ್ ಇತ್ತು ನೂರ ಅರವತ್ತು ಜನರನ್ನು ಕರೆದಿದ್ದಾರೆ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಟು ಕಟ್ ನಿಂತಿತ್ತು ಆಯಿತಾ ಕ್ಯಾಟ್ ಒನ್ ಕೆ ಎಮ್ಮು ಮೂರು ಪೋಸ್ಟ್ ಇತ್ತು ಹದಿನೈದು ಜನರನ್ನು ಕರೆದಿದ್ದಾರೆ ಸೆವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಜೀರೋ ಕಟ್ ಆಫ್ ನಿಂತಿತ್ತು ಆಯಿತಾ ಅದಾದಮೇಲೆ ಕ್ಯಾಟ್ ಒನ್ ಪಿ ಡಿ ಪಿ ನೋಡಿ ಕ್ಯಾಟ್ ಒನ್ ಪಿ ಡಿ ಪಿ ಮೂರು ಪೋಸ್ಟ್ ಇತ್ತು ಹದಿನೈದು ಜನ ನೋಡಿ ಹದಿನೈದು ಜನರನ್ನು ಕರೆದಿದ್ದರು ಅದೇನು ಸಿಕ್ಸ್ಟಿ ನೈನ್ ಪಾಯಿಂಟ್ ಟು ಒನ್ಗೆ ನಿಂತಿತ್ತು ಕಟಫು ಕ್ಯಾಟ್ ಒನ್ ಪಿ ಎಚ್ ಮೂರು ಪೋಸ್ಟ್ ಇತ್ತು ಏಳು ಜನರನ್ನು ಕರೆದಿದ್ರು ಅದ್ರ ಕಟ್ಟಪ್ಪು ಥರ್ಟಿ ಸಿಕ್ಸ್ ಪಾಯಿಂಟ್ ಜೀರೋ ಜೀರೋಗೆ ನಿಂತಿತ್ತು ಆಯಿತಾ ಕ್ಯಾಟ್ ಒನ್ ರೂರಲ್ಲು ಹದಿನೈದು ಪೋಸ್ಟು ಎಪ್ಪತ್ತೈದು ಜನರನ್ನು ಕರೀ ಕರೆಯಲಾಗಿತ್ತು ಸೆವೆಂಟಿ ತ್ರೀ ಪಾಯಿಂಟ್ ಫೋರ್ ಫೋರ್ ಕಟ್ಟಫ್ ನಿತ್ ಬಿಟ್ಟಿದೆ ಜಿ ಎಮ್ ಎಕ್ಸ್ ಸರ್ವಿಸ್ ಮ್ಯಾನು ನೋಡಿ ಜನರಲ್ ಎಕ್ಸ್ ಸರ್ವಿಸ್ ಮ್ಯಾನು ಸೆವೆಂಟಿ ಪೋಸ್ಟ್ ಇತ್ತು ನೂರ ಹದಿನೆಂಟು ಜನರನ್ನು ಕರೆದಿದ್ದಾರೆ ನೂರ ಹದಿನೆಂಟು ಜನರನ್ನು ಅಷ್ಟೇ ಕರೆದಿದ್ದಾರೆ ಮೂವತ್ತೈದು ಪಾಯಿಂಟ್ ಜೀರೋ ಫೋರ್ ನಿಂತ್ಬಿಟ್ಟಿದೆ ಕಟ್ ಆಫು ಎಕ್ಸ್ ಸರ್ವಿಸ್ ಮ್ಯಾನ್ ಅದು ನೋಡಿ ಜಿ ಎಮ್ ಜನರಲ್ ನೋಡಿ ಮುನ್ನೂರ ಐವತ್ತೆರಡು ಪೋಸ್ಟು ಒಂದು ಸಾವಿರದ ನೋಡಿ ಮುನ್ನೂರ ಐವತ್ತೆರಡು ಪೋಸ್ಟ್ಗೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಜನರನ್ನು ಕರೆದಿದ್ದಾರೆ ಸೆವೆಂಟಿ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಕಟ್ ಆಫ್ ನಿಂತ್ಬಿಟ್ಟಿತ್ತು ಆಯಿತಾ ಜಿ ಎಮ್ ಕೆ ಎಮ್ ಥರ್ಟಿ ಫೈವ್ ಜಿ ಎಮ್ ಕೆ ಎಮ್ ಥರ್ಟಿ ಫೈವ್ ಆಯಿತಾ ಜಿ ಎಮ್ ಕೆ ಎಮ್ ಥರ್ಟಿ ಫೈವ್ ಅಂದರೆ ಜಿ ಎಮ್ ಕೆ ಎಮ್ ಥರ್ಟಿ ಫೈವ್ ಪೋಸ್ಟ್ಗೆ ನೂರ ಎಪ್ಪತ್ತೈದು ಜನರನ್ನು ಖರೀದಿದ್ದಾರೆ ಸೆವೆಂಟಿ ಫೋರ್ ಪಾಯಿಂಟ್ ಫೋರ್ ಜೀರೋ ನಿಂತಿದೆ ಜಿ ಎಮ್ ಪಿ ಡಿ ಪಿ ಥರ್ಟಿ ಫೈವ್ ಪೋಸ್ಟು ನೂರ ಎಪ್ಪತ್ತೈದು ಜನರನ್ನು ಖರೀದಿದ್ದಾರೆ ಸೆವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ಏಟ್ಗೆ ನಿಂತಿದೆ ಆಯಿತಾ ಮತ್ತು ಜಿ ಎಮ್ ಹ್ಯಾಂಡಿಕ್ಯಾಪ್ ಮೂವತ್ತೈದು ಪೋಸ್ಟು ನೂರ ನಲ್ವತ್ತು ಜನರನ್ನು ಖರೀದಿದ್ದಾರೆ ಥರ್ಟಿ ಫೈವ್ ಪಾಯಿಂಟ್ ಜೀರೋ ಫೋರ್ ಕಟ್ ಆಫ್ ನಿಂತ್ಬಿಟ್ಟಿದೆ ಜಿ ಎಮ್ ರೂರಲ್ಲು ಒನ್ ಸೆವೆಂಟಿ ಫೈವ್ ಪೋಸ್ಟು ಏಯ್ಟ್ ಸೆವೆಂಟಿ ಫೈವ್ ಪ ಜನರನ್ನು ಕರೆದಿದ್ದಾರೆ ಸೆವೆಂಟಿ ಪಾಯಿಂಟ್ ಸೆವೆಂಟಿ ಫೋರ್ ಪಾಯಿಂಟ್ ಟೂ ಫೋರ್ ಏನಿದೆ ಕಟ್ ಅಪ್ ನಿಂತ್ ಬಿಟ್ಟಿತ್ತು ಆಯಿತಾ ಎಸ್ ಸಿ ನೋಡಿ ಸ್ಕೆಡ್ಯೂಲ್ಡ್ ಕಾಸ್ಟ್ನಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನು ಇಪ್ಪತ್ತೊಂದು ಪೋಸ್ಟ್ ಇತ್ತು ಇನ್ಕ್ಲೂಡಿಂಗ್ ಬ್ಯಾಕ್ಲಾಗ್ ಪೋಸ್ಟ್ ಹೇಳ್ತಿದ್ದೀನಿ ಅದರಲ್ಲಿ ಬರೀ ಹನ್ನೊಂದು ಜನರು ಅಷ್ಟೇ ಕರೆದಾರೆ ನೋಡಿ ಹನ್ನೊಂದು ಜನರನ್ನು ಹನ್ನೊಂದು ಜನ ಅಂದರೆ ಅಂದರೆ ಅವರಿಗೆ ಎಕ್ಸ್ ಸರ್ವಿಸ್ ಮನ್ ಬರೀ ಹನ್ನೊಂದು ಜನ ಅಷ್ಟೇ ಸಿಕ್ಕಿದ್ದಾರೆ ಹನ್ನೊಂದು ಜನ ಅಷ್ಟೇ ಸಿಕ್ಕಿದ್ದಾರೆ ಅಷ್ಟೇ ಅಪ್ಲೈ ಮಾಡಿದೆ ಅಷ್ಟು ಜನರನ್ನು ಕರೆದಿದ್ದಾರೆ ತರ್ಟಿ ಏಯ್ಟ್ ಪಾಯಿಂಟ್ ಫೈವ್ ಸಿಕ್ಸ್ ಇದ್ದವ್ರು ಕೂಡ ಪಾಸ್ ಆಗಿದ್ದಾರೆ ನೋಡಿ ಆಯಿತಾ ಮತ್ತು ಅದಮೇಲೆ ಎಸ್ ಸಿ ಜನ್ರಲ್ ಅಂದರೆ ಒಳ್ಳೆ ಪರ್ಸೆಂಟೇಜ್ ಇದ್ದವರು ನೋಡಿ ಎಸ್ ಸಿ ಜನ್ರಲ್ ಎಲ್ಲಿ ಹೋಗಿದೆ ನೋಡಿ ಒಂದು ನೂರ ಆರು ಪೋಸ್ಟ್ಗಳಿದ್ದು ಇದ್ದವು ಅದರಲ್ಲಿ ಆರುನೂರ ಇಪ್ಪತ್ತ್ನಾಲ್ಕು ಜನರನ್ನು ಕರೀದಿದ್ದಾರೆ ಸೆವೆಂಟಿ ಟೂ ಪಾಯಿಂಟ್ ಜೀರೋ ಜೀರೋ ನಿಂತ್ಬಿಟ್ಟಿದೆ ಆಯಿತಾ ಎಸ್ ಸಿ ಕೆ ಎಮ್ ಅಂದರೆ ನೋಡಿ ಹತ್ತು ಪೋಸ್ಟ್ಗೆ ಐವತ್ತು ಜನರನ್ನು ಕರೆದಿದ್ದಾರೆ ಪರ್ಸೆಂಟೇಜ್ ಸೆವೆಂಟಿ ಟೂನೇ ನಿಂತಿದೆ ಇಲ್ಲಿ ಆಯಿತಾ ಎಸ್ ಸಿ ಪಿ ಡಿ ಪಿ ಹತ್ತು ಪೋಸ್ಟು ಐವತ್ತು ಜನರನ್ನು ಕರೀಲಾಗಿದೆ ಸೆವೆಂಟಿ ಪಾಯಿಂಟ್ ಜೀರೋ ಏಯ್ಟ್ ಎಸ್ ಸಿ ಪಿ ಎಚ್ ನೋಡಿ ಹನ್ನೊಂದು ಪೋಸ್ಟು ಮೂವತ್ತು ಮೂರು ಜನರನ್ನು ಕರೆದಿದ್ದಾರೆ ನೋಡಿ ಅಯ್ಯೋ ದೇ ನೋಡಿ ಇಲ್ಲಿ ಎಸ್ ಎಸ್ಸಿನಲ್ಲಿ ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದಾರೆ ನೋಡಿ ಅಷ್ಟು ಹನ್ನೊಂದು ಪೋಸ್ಟ್ಗೆ ಮೂರು ಜನರನ್ನು ಕರೆದಿದ್ದಾರೆ ಹನ್ನೊಂದು ಪೋಸ್ಟ್ಗೆ ಮೂವತ್ತ್ಮೂರು ಅದ್ರಲ್ಲಿ ನೋಡಿ ಮೂವತ್ತಾರು ಪಾಯಿಂಟ್ ಥರ್ಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಜೀರೋ ಕಟ್ ಅಪ್ ನಿಂತುಬಿಟ್ಟಿದೆ ಎಸ್ ಸಿ ರೂರಲ್ ನೋಡಿ ಎಸ್ ಸಿ ಐವತ್ತು ಮೂರು ಪೋಸ್ಟು ಎರಡು ನೂರ ಅರವತ್ತೈದು ಜನರನ್ನು ಕರೆಯಲಾಗಿದೆ ಸೆವೆಂಟಿ ಟೂ ಪಾಯಿಂಟ್ ಫೋರ್ ಏಟಿಗೆ ನಿಂತುಬಿಟ್ಟಿದೆ ಎಸ್ ಟಿ ಎಕ್ಸ್ ಸರ್ವಿಸ್ ಮನ್ ನಾಲ್ಕು ನಾಲ್ಕು ಫಾರ್ಟಿ ಪಾಯಿಂಟ್ ನೈನ್ ಸಿಕ್ಸ್ ಎಸ್ ಟಿ ಜನರಲ್ ಇಪ್ಪತ್ತೆರಡು ಪೋಸ್ಟು ನೂರ ಇಪ್ಪತ್ತಾರು ಜನರನ್ನು ಕರೆಯಲಾಗಿದೆ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಟೂ ಕಟ್ ಆಫ್ ನಿಂತ್ಬಿಟ್ಟಿದೆ ಎಸ್ ಟಿ ಕೆ ಕೆ ಎಮ್ ಎರಡು ಪೋಸ್ಟು ಹತ್ತು ಜನರನ್ನು ಕರೆಯಲಾಗಿದೆ ಸೆವೆಂಟಿ ತ್ರೀಗೆ ನಿಂತುಬಿಟ್ಟಿತ್ತು ಕಟ್ ಆಫು ಎಸ್ ಟಿ ಪಿ ಡಿ ಪಿ ಎರಡು ಪೋಸ್ಟು ಹತ್ತು ಜನರನ್ನು ಕರೆಯಲಾಗಿದೆ ಸೆವೆಂಟಿ ಒನ್ ಪೋಸ್ಟ್ ಸೆವೆಂಟಿ ಒನ್ ಪಾಯಿಂಟ್ ಟೂ ಜೀರೋ ಕಟ್ ಅಪ್ ನಿಂತ್ಬಿಟ್ಟಿದೆ ಎಸ್ ಟಿ ಪಿ ಎಚ್ ಹ್ಯಾಂಡಿಕ್ಯಾಪ್ ನೋಡಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಎರಡು ಪೋಸ್ಟ್ಗೆ ಆರು ಜನರನ್ನು ಕರೀಲಾಗಿದೆ ಫೋರ್ಟಿ ಪರ್ಸೆಂಟ್ ನಿಂತ್ಬಿಡಿ ಫೋರ್ಟಿ ಪಾಯಿಂಟ್ ಒನ್ ಸಿಕ್ಸ್ ನಿಂತ್ಬಿಟ್ಟಿದೆ ಎಸ್ ಟಿ ರೂರಲ್ ಹನ್ನೊಂದು ಐವತ್ತೈದು ಸೆವೆಂಟಿ ತ್ರೀ ಪಾಯಿಂಟ್ ಫೋರ್ ಫೋರ್ ಗೆಳೆಯರೆ ನೋಡಿ ಇದಷ್ಟು ನಾನು ನಿಮಗೇನು ಹೇಳ್ಕೊಟ್ಟೆ ಇದೆಲ್ಲ ಕಟ್ ಅಪ್ ನಿಂತ್ಬಿಟ್ಟಿದೆ ನೀವು ಹೆಸ್ಕಾಮ್ನಲ್ಲಿ ನೋಡ್ಬೋದು ಆ್ಯಕ್ಚುಲಿ ನೀವು ನೋಡಿ ಮ್ಯಾಕ್ಸಿಮಮ್ ಕಟ್ ಆಫ್ ಹೋಗಿದೆ ನೋಡಿ ಮ್ಯಾಕ್ಸಿಮಮ್ ಕಟ್ ಆಫ್ ಹೇಳ್ಬೋದು ಹೆಸ್ಕಾಮ್ ಮಾತಾಡ್ತಾ ಇದ್ದೇನೆ ನಾನು ನಿಮಗೆ ಹೆಸ್ಕಾಮ್ ಸೆವೆಂಟಿ ತ್ರೀ ಸೆವೆಂಟಿ ತ್ರೀ ನೋಡಿ ನಾನು ನೋಡಿದ್ರೆ ಸೆವೆಂಟಿ ತ್ರೀನೇ ಕಾಣಿಸ್ತದೆ ಇಲ್ಲ ಎಲ್ಲ ಕಡೆ ಆಯ್ತಾ ಸಾರಿ ಸೆವೆಂಟಿ ಫೋರ್ ಕೂಡ ಇದೆ ಸೆವೆಂಟಿ ಫೋರು ಎಲ್ಲಿ ಅಂದ್ರೆ ನೋಡ್ಬೋದು ಜಿ ಎಮ್ ಕೆ ಎಮ್ ನೋಡಿ ಸೆವೆಂಟಿ ಫೋರ್ವರೆಗೂ ವರೆಗೂ ಕಟ್ ಆಫ್ ಹೋಗಿ ನಿಂತಿತ್ತು ಆಯ್ತಾ ನಾನು ನಿಮಗೆ ರೆಕಮೆಂಡ್ ಮಾಡಿದೆ ಏನು ಗೊತ್ತಾ ಆ್ಯಕ್ಚುಲಿ ಇದು ಎರಡು ಸಾವಿರದ ಹದಿನಾರನೇ ಇಶ್ವಿನಲ್ಲಿ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾರನೇ ಇಶ್ವೆಯಲ್ಲಿ ಈ ಕಟಪ್ ನೆದ್ಬಿಟ್ಟಿತ್ತು ಆ್ಯಕ್ಚುಲಿ ಯಾವಾಗ ಜನರಿಗೆ ಜಾಸ್ತಿ ಅವೇರ್ನೆಸ್ ಇರಲಿಲ್ಲ ಅಂದರೆ ಲೈನ್ಮ್ಯಾನ್ ಏನು ಏನು ಅವ್ರ ಸಂಬಳ ಎಷ್ಟಿರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಆದರೆ ಇವಾಗ ಏನಾಗಿದೆ ಫೋರ್ ಜಿ ಎಲ್ಲರ ಮನೆಯಲ್ಲಿದೆ ಪ್ರತಿಯೊಬ್ಬರ ಕೈಯಲ್ಲೂ ಫೋರ್ ಜಿ ಇದೆ ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಜೈಲಮ್ಮಂದ್ರೂ ಮತ್ತು ಅವ್ರ ಎಟ್ಟು ಮೂರು ಮೂರು ವರ್ಷ ಆದಮೇಲೆ ಅವ್ರ ಸಂಬಳ ಅಂತ ಎಲ್ಲರಿಗೂ ಗೊತ್ತಿದೆ ಈ ಸಾರಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಅಪ್ಲೈ ಮಾಡಲಿಕ್ಕೆ ಹೋಗೋರು ಎಲ್ಲರೂ ಅಪ್ಲೈ ಮಾಡಲಿಕ್ಕೆ ಹೋಗೋದು ಆಯಿತಾ ಮತ್ತೊಂದು ನಿಮಗೆ ವಿಷಯ ಹೇಳ್ಬೇಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಆಯಿತು ಧಾರವಾಡ ಮತ್ತು ಹುಬ್ಬಳ್ಳಿ ಏನಿದೆ ಅಲ್ಲ ಈ ರೀಜನಲ್ ಬಂದರೆ ತು ಹುಡುಗ ಅಂದ್ರೆ ಮೇಲ್ ಮತ್ತು ಫಿಮೇಲ್ ಇವರೇನು ಪರ್ಸೆಂಟೇಜ್ ಏನಿದೆ ಅಲ್ಲ ಏಟ್ಟಿ ಫೈವ್ ಮೇಲೆ ಸಿಗುತ್ತೆ ಯಾಕಂದ್ರೆ ಈ ಕಡೆ ಹುಡುಗರು ಮತ್ತು ಹುಡುಗಿಯರು ಸ್ವಲ್ಪ ಜಾನರು ಅವರು ಆಯಿತಾ ಅವ್ರದ್ದು ಅವರ ಏನಂತಾರೆ ಪರ್ಸೆಂಟೇಜ್ ಏನಿರುತ್ತಲ್ಲ ಏಟಿ ಮೇಲೆ ಪರ್ಸೆಂಟೇಜ್ ಇರುತ್ತೆ ಆಯಿತಾ ಸ್ವಲ್ಪ ನೀವು ಮಂಗಳೂರು ಕಡೆ ಹೋದ್ರೆ ಸ್ವಲ್ಪ ಮಂಗಳೂರು ಸ್ವಲ್ಪ ಮೈಸೂರು ಕಡೆ ಹೋದ್ರೆ ಸ್ವಲ್ಪ ಪರ್ಸೆಂಟೇಜ್ ಅಷ್ಟೊಂದು ಸಿಗಲ್ಲ ಆಯಿತಾ ಅಂದರೆ ನಾನೇನು ರೆಕಮೆಂಡ್ ಮಾಡೋದು ಇವನ್ ನಿಮ್ದು ಸಿಕ್ಸ್ಟಿ ಪರ್ಸೆಂಟೇಜ್ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟೇಜ್ ಇದೆ ಅಂದರೂ ನೀವು ಅಪ್ಲಿಕೇಶನ್ ಹಾಕಿ ಬಟ್ ಸಿಕ್ಸ್ಟಿ ಟು ಸೆವೆಂಟಿ ಏನಿದೆ ಸಿಕ್ಸ್ಟಿ ಟು ಸೆವೆಂಟಿ ಏನಿದೆ ಅಲ್ಲ ಅವರು ಮಂಗಳೂರು ಮತ್ತು ಮೈಸೂರು ಮತ್ತು ಗುಲ್ಬರ್ಗ ನಾವು ರೆಕಮೆಂಡ್ ಮಾಡ್ತೀನಿ ಸಿಕ್ಸ್ಟಿ ಟು ಸೆವೆಂಟಿ ಇದ್ದವರು ಸಿಕ್ಸ್ ಟು ಸೆವೆಂಟಿ ಅಲ್ಲ ಸಿಕ್ಸ್ಟಿ ಟು ಸೆವೆಂಟಿ ಫೈವ್ ಯಾರ್ದಿದೆಯಲ್ಲ ಅವರು ಆಕಡೆ ಹೋಗಲಿ ಅವ್ರು ಅವರು ಕಡೆ ಹೋಗಿ ಹಾಕಿ ಹಾಕಿ ಗುಲ್ಬರ್ಗ ಆಯ್ತು ಗುಲ್ಬರ್ಗ ಮೆಸ್ಕೋ ಮತ್ತು ಮೈಸೂರು ಈ ಕಡೆ ಹಾಕಿ ಆಯಿತಾ ನಾನು ಇದೇ ರೆಕಮೆಂಡ್ ಮಾಡ್ಬೋದು ಯಾಕಂದ್ರೆ ನಮ್ಮ ಹೆಸ್ಕಾಮ್ನಲ್ಲಿ ಬಂದ್ರೆ ಇವಾಗ ನೀವು ಹೆಸ್ಕಾಮ್ನಲ್ಲಿ ಬಂದ್ರೆ ಏನಾಗುತ್ತೆ ಗೊತ್ತಾ ಎಟ್ಟಿ ಫೈವ್ ಮೇಲೆ ಎಟ್ಟಿ ಫೈವ್ ಮೇಲೆ ಕಟ್ಟಪ್ನ ಈ ಸರ್ತಿ ನಾನು ಹೇಳ್ತೀನಿ ಎಟ್ಟಿ ಫೈವ್ ಮೇಲೆ ಕಟ್ ಅಪ್ ನಿಂದಿರುತ್ತೆ ಆದ ಮಾತ್ರ ನಾನು ಗ್ಯಾರಂಟಿ ಕೊಟ್ಟು ಹೇಳ್ತೀನಿ ಯಾಕಂದ್ರೆ ತುಂಬಾ ಜನರಿಗೆ ಈ ಪೋಸ್ಟ್ ಗೊತ್ತಿದೆ ಈ ಸರಿ ಹಾಕೇ ಹಾಕ್ತಾರೆ ಹಾಕ್ತಾರೆ ಮತ್ತೊಂದು ಇಂಪಾರ್ಟೆಂಟ್ ಈಶಾ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಫಿಸಿಕಲ್ ನಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಕ್ಯಾಂಡಿಡೇಟ್ಸ್ ಫೇಲ್ ಆಗ್ತಾರೆ ಯಾಕೆ ಗೊತ್ತಾ ಕಂಬ ಹತ್ತುವುದು ಏನಿದೆ ಕಂಬ ಹತ್ತುವುದು ಅದು ಮ್ಯಾಂಡೇಟ್ರಿ ಇದೆ ಕಂಬ ಹತ್ತಲೇ ಬೇಕು ಒಂದೇಳ ನೀವು ಕಂಬ ಹತ್ತಲಿಲ್ಲ ಅಂದರೆ ನೀವು ಎಲಿಮಿನೇಟ್ ಆಗಿಬಿಡ್ತೀರ ಕಂಬ ಹತ್ತುವುದು ಇಂಪಾರ್ಟೆಂಟ್ ಇದೆ ಮತ್ತು ಎರಡು ಫಿಸಿಕಲ್ ಪಾಸ್ ಆಗಬೇಕು ಕಂಬ ಹತ್ತದ ವರ್ಷ ಎರಡು ಫಿಸಿಕಲ್ ನೀವು ಪಾಸ್ ಆಗಲೇಬೇಕು ಮತ್ತು ಸೆವೆಂಟಿ ಫೈವ್ ಪರ್ಸೆಂಟ್ ಕ್ಯಾಂಡಿಡೇಟ್ಸ್ ಫಿಸಿಕಲ್ನಲ್ಲಿ ಫೇಲ್ ಆಗ್ತಾರೆ ಏನು ಕೂಡ ಆಗ್ಬೋದು ಇದು ಕ್ರಿಕೆಟ್ ತರೇ ಕೊನೆವರೆಗೂ ಏನು ಹೇಳೋಕ್ಕಾಗಲ್ಲ ನಾನು ಹೇಳ್ತೀನಿ ಹೇಳ್ತೀನಿ ಎರಡು ನೂರೈವತ್ತು ರೂಪಾಯಿ ಆಗಲಿ ಆದರೆ ನೀವು ಅಪ್ಲಿಕೇಶನ್ ಹಾಕಿ ಆಗಿದ್ದನ್ನ ನೋಡಕ್ ಏನಾಗುತ್ತೆ ಅಂತ ಮುಂದ್ಗಡೆ ಗೈಸ್ ನೋಡಿ ಇದು ಹೆಸ್ಕಾಂದಾಯ್ತು ಮತ್ತೆ ಮತ್ತೆ ನಿಮಗೆ ಮೆಸ್ಕಾಮು ಮತ್ತೆ ಬೆಸ್ಕಾಮು ಮತ್ತೆ ಗುಲ್ಬರ್ಗ್ ಏನಿದೆ ಅದು ಇನ್ನೂ ನಾನು ತರಿಸ್ತಾ ಇದ್ದೀನಿ ಲಿಸ್ಟು ಆ ತರಿಸಾದ್ಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ನಾನು ನಿಮ್ಮಲ್ಲಿ ಕೇಳೋದು ಒಂದೇ ಒಂದು ಲೈಕ್ ಕೊಡಿ ಹಾಗೆ ನಿಮ್ದು ಏನು ಫೀಡ್ಬ್ಯಾಕ್ ಇದೆ ಕಮೆಂಟ್ ಮಾಡಿ ಮತ್ತೆ ನಾಲ್ಕು ಜನರಿಗೆ ಈ ಪೋಸ್ಟ್ ನ ಶೇರ್ ಮಾಡಿ ಆಯ್ತಾ ಸಬ್ಸ್ಕ್ರೈಬ್ ಮರೆಯೋಕೆ ಹೋಗಬೇಡ ಗೈರೆ ನಿಮಗೆ ಅಲ್ಲಿ ಏನೂ ಕೇಳ್ತಾ ಇಲ್ಲ ರೂಪಾಯಿನೂ ಕೇಳ್ತಾ ಇಲ್ಲ ನಮ್ಮಲ್ಲಿ ಒಂದು ಸಬ್ಸ್ಕ್ರೈಬ್ ಕೂಡ ಅಷ್ಟೇ ಸಾಕು ಆಯಿತಾ ಧನ್ಯವಾದಗಳು ನಾನು ಮತ್ತೊಂದು ವಿಡಿಯೋ ಮುಖಾಂತರ ಬರ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸಬ್ಸ್ಕ್ರೈಬ್ ನಾಲೆಜ್ ವರ್ಡ್ ಯೂಟ್ಯೂಬ್ ಚಾನಲ್ ಪ್ರೆಸ್ ಚಾನಲ್